नमस्ते गेळेयरे, नाविवत्तु अहोबलद प्रह्लादर पाठशालेयल्लि कुळितिद्वि। नमगे इष्टेल्ल नोडलु उपकरिसिद ई मनुष्यन हेसरु मनुष्यन सिंह अनुगुत्तिल्ल, इवन हेसरे बालनरसिंह अंत। इवन हेसरिगे बाल अष्टे, इवनिगे एल्ल इदे। इवनु तुंबा बुद्धिवंत, ई क्षेत्रद ಎಲ್ಲ ವಿಚಾರಗಳನ್ನ ಈ ಕಾಡಿನ ಅಣು ಅಣುವನ್ನ ಅರ್ಪಿದ್ದಾನೆ. ಆದ್ರೆ ತೆಲುಗು ಮಾತಾಡ್ತಾನೆ, ಮಾತಾಡ್ಸೋಣ. ಇವನ ಜ್ಞಾನದ ಪರಿಚಯ ಮಾಡಿಸ್ತೇನೆ. ಆದ್ರೆ ಇವನು ಶಾರ್ದೂಲನಂತಿರುವುದು ಯಾಕೆ ಗೊತ್ತಾ? ಇವನು ಡೋಲಿ ಹೊರತಾನೆ, ಇಲ್ಲಿ ಗೈಡ್ ಆಗಿದ್ದಾನೆ. ಯಾವ ವೇದ ಪಂಡಿತನಿಗೂ ಕಡಿಮೆ ಇಲ್ಲ, ಅಷ್ಟು ನಾಲೆಡ್ಜ್ ಇದೆ ನರಸಿಂಹಸ್ವಾಮಿ ಬುದ್ಧಿ. ಡೋಲಿ ಹೊರೋದು ಅಂದ್ರೆ ತಮಾಷೆ ಅಲ್ಲ. ಇಲ್ಲಿ ಬನ್ನಿ ನೋಡಿ, ಇವನು ಭುಜ ಹೆಂಗಿದೆ. ಡೋಲಿ ಹೊತ್ತು ಹೊತ್ತು ಹೊಟ್ಟೆ ಪಾಡಿಗೆ, ಆದ್ರೆ ಬರೀ ಕುಡಿಕಾಸಿನ ಆದಾಯಕ್ಕೋಸ್ಕರ ಒಬ್ಬ ಮನುಷ್ಯನ ದಿನ ಎಲ್ಲ ಹೊತ್ತು ನಾಲ್ಕು ಜನ ಐದು ಜನ ತಿರುಗಾಡ್ತಾರೆ ಪಾಪ ನೋಡಿ, ಏನ್ ಸ್ಟ್ರಾಂಗ್ ಇದೆ. ಇದೊಂದು ಐರನ್ ಇದ್ದಂಗೆ ಇದೆ ಮನುಷ್ಯ. ಇವನ್ ನಾಲೆಡ್ಜ್ ಅನ್ನು ಪರೀಕ್ಷೆ ಮಾಡೋಣ ಬನ್ನಿ. ಚುಡಬೇ ನೇನೆ ಬಿಡು, ನೀಕೆ ಅಹೋಬಲ ನವನರಸಿಂಹಲ್ ಗುರಿಂಚ ಅಡುಗ್ತಾನೆ. ಯಾವ ನರಸಿಂಹಸ್ವಾಮಿಗೆ ಯಾವ ನವಗ್ರಹ ನವಗ್ರಹಮೋ ಅಂತ ಚೆಪ್ಪಲ್ಲ ನೋಡ್ತವಾ ನೋಡಿ, ನಾನು ಯಾವ ನರಸಿಂಹಸ್ವಾಮಿಗೆ ಯಾವ ನವಗ್ರಹ ಅಂತ ಕೇಳ್ತೀನಿ. ಮೊದಲು ಪರೀಕ್ಷೆ ಮಾಡೋಣ. ಉಗ್ರಸ್ತಂಭಂ ಉಗ್ರಸ್ತಂಭ ನವಗ್ರಹ ಅಲ್ಲೇ ಸರ್? ಕರೆಕ್ಟ್. ಉಗ್ರಸ್ತಂಭ ನವಗ್ರಹ ಅಲ್ಲ, ನವ ನರನರಸಿಂಹನೂ ಅಲ್ಲ. ಉಗ್ರಸ್ತಂಭದಲ್ಲಿ ನರಸಿಂಹ ಉದ್ಭವ ಆಗಿದ್ದು ಜ್ವಾಲಾ ನರಸಿಂಹ. ಜ್ವಾಲಾ ನರಸಿಂಹ ಕುಜುಡು ಕುಜ ಮಂಗಳ ಮಂಗಳನ ಕೆಲಸವನ್ನ ಮಾಡೋದು ಅಂಗಾರಕ ನರಸಿಂಹ ಅಂತಾರೆ, ಜ್ವಾಲ ನರಸಿಂಹ ಅಂತಾರೆ. ಜ್ವಾಲ ಆದ ತಕ್ಷಣ ಬರೋದೇ ಮಾಲೋಲ ಅಂತ. ಮಾಲೋಲ ಶುಕ್ರ ಸರ್, ಶುಕ್ರ. ಶುಕ್ರ ಮಾಲೋಲನಿಗೆ ಅಧಿಪತಿ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮಾಲೋಲ ಆದ ನಂತರ ಬರೋದು ವಾರಾಹ, ವರಾಹ ಅಂತ. ರಾಹುಗ್ರಹ ನೋಡಿ ಅವನು ಹೆಂಗ ಹೇಳ್ತಾನೆ. ವರಾಹ ಆದ ನಂತರ ಬರೋದು ಅಹೋಬಿಲ, ಗುರು ಸರ್, ಗುರು, ಗುರುಗ್ರಹ. ಅಹೋಬಿಲದಲ್ಲಿ ದೇವರ ಬಾಯಲ್ಲಿ ತೀರ್ಥ ತಗೋತಾರೆ, ದೇವರು ಆ ತೆಗೆದಿರೋ ಪ್ರಾಕೃತಿಕವಾದ ಮೂರ್ತಿ ಅದು. ಅಹೋಬಿಲ ಆದ ನಂತರ ಬರೋದು ಕಾರಂಜ, ಚಂದ್ರನು, ಚಂದ್ರನು, ಚಂದ್ರ ಕಾರಂಜ ದೇವರು. ಕಾರಂಜ ಅಂದ್ರೆ ಈ ಇದು ಹೊಂಗೆ ಮರ. ಕಾರಂಜ ಅಂದ್ರೆ ಕಾರಂಜಿ ತೈಲ, ಕಾರಂಜಿ ತೈಲ ಅಂತ. ಕಾರಂಜ ನರಸಿಂಹ ತ್ರಿನೇತ್ರ ಉಂಟು, ತ್ರಿನೇತ್ರ ಅಂದ್ರೆ ಕೂದತ್ರ ಉಂಟು, ತ್ರಿನೇತ್ರ ಉಂಟು, ತ್ರಿನೇತ್ರ ಇರುತ್ತಂತೆ ಆ ದೇವರಿಗೆ. ಎಂದಕ್ಕೆ ಇದು ಪಣ ಇದು ಕಾನಗಮಾನ್ ಪೇರು ಬಿಟ್ಟಾರು ಚೆಪ್ತಾರು ಪ್ರಾರಂಭಿಸಿದ್ವಿ. ಆರಂಜನ ಕಾನಚೆಟ್ಟು, ಕಾನಚೆಟ್ಟಿಗಿಂತ ಸೀತಾರಾಮರು ವನವಾಸದಲ್ಲಿದ್ದಪ್ಪುಡು ಆಂಜನೇಯ ದಿಕ್ಕುದೋಸ್ಕರ ತಪಸ್ಸಿಸ್ತುಂಟ ರಾಮ 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 ಅಂತ. అంటే నరసింహస్వామి తెలుసు రాముడు రాలేడు కదా. అప్పుడు నరసింహస్వామి ప్రత్యక్షంగా ఏం కావాలి ఆంజనేయానికి అంటే, నాకేముంది స్వామి, నాకు రాముడు కావాలని, నా రాముడు కావాలంటే నా ప్లేస్ నీకు రాముడు ఎక్కడ అని చెప్పేసి మూడో కన్నుతో ఆంజనేయుడు దశావతారం చూసినాడు. విష్ణు ఈశ్వర బ్రహ్మ రామ మొత్తం నేను అని ఆంజనేయుడు దశావతారం చూశాడు. దశావతారం చూపించిన వాడు ఆంజనేయుడు ఏమంటున్నా అంటే, స్వామి నేను నా రాముడు తప్ప వేరే ముక్కలు స్వామి అన్నాడు. అప్పుడు చేతులు ఇల్లు పట్టుకొని రామవతారంలో ఆంజనేయుడు దర్శించాడు. ನೋಡಿ ಹೊಂಗೆ ಮರ ಎಷ್ಟು ಶ್ರೇಷ್ಠ ಅಂದ್ರೆ, ಹನುಮಂತ ತಪಸ್ಸು ಮಾಡೋದಕ್ಕೆ ಇಷ್ಟಪಟ್ಟಿದ್ದೆ ಹೊಂಗೆ ಮರದ ಕೆಳಗಂತ. ಅವನು ಹೇಳಿದ ಕತೆ ತುಂಬಾ ಚೆನ್ನಾಗಿದೆ. ಅಲ್ಲಿ ತಪಸ್ಸು ಮಾಡ್ತಾನಂತೆ, ನರಸಿಂಹ ಪ್ರತ್ಯಕ್ಷ ಆದ್ರೆ ನನಗೆ ರಾಮನನ್ನೇ ನೋಡಬೇಕು ಅಂತ ಹೇಳ್ತಾನಂತೆ ಹನುಮಂತ. ಆಯ್ತಪ್ಪ ನಿನಗೋಸ್ಕರ ರಾಮನಾಗಿ ಬರ್ತೀನಿ ಅಂತ ಮಾತು ಕೊಡ್ತಾರಂತೆ ನರಸಿಂಹ. ಅದಿರ್ಲಿ, ನೆಕ್ಸ್ಟ್ ಪಾವನ ಯಾವ್ದು? ಗ್ರಹಂ ಬುಧ, ಭಾರ್ಗವ, ಭಾರ್ಗವ ಸೂರ್ಯನ್, ಸೂರ್ಯನ ಭಾರ್ಗ, ಯೋಗಾನಂದ ಶನಿಗ್ರಹ ಸರಿ, ಚತ್ರವಟ ಶುಕ್ರ ಆದಿತ್ಯ, ಕೇತು ಕೇತು. ವೆರಿ ಗುಡ್. ಯಾವ್ದನ್ನ ವದಿಲ್ಲಮ್ಮ? ವದಲೇ ನೀನು ಅಪ್ಪಣ್ಣವ್ರನ್ನ ಅಡಿಗೆ ಸರ್, ಕಂಟಿನ್ ಅಡಗಲ್ಲ ಅದು ಏನು ಪರೀಕ್ಷೆ ಜೊತೆ ಅಟ್ಲ ಅಟ್ಲ ಸರ್. ಚಾಲ ಸಂತೋಷಮಯ ಸೀರಿಯಲ್ ಓಕೆ, ಸೀರಿಯಲ್ ಆಗಿರ್ತಾನ. ಜಾಲ ಅಂದ್ರೆ ಕುಜುಡು ಸರ್, ಫಸ್ಟ್ ಭಾರ್ಗವ ಚೆಪ್ಪಲ್ಲ ಗುಲ್ಡು ಇಲ್ಲೇ ಸರ್, ನಂಬರ್ ಒನ್ ಸೂರ್ಯ ಹಿಡಿದ್ರ ಅಷ್ಟ ಗ್ರಹ ಚೆಪ್ಪಲ್ಲ ಸರ್. ಈ ಒಂಬತ್ತು ದೇವಸ್ಥಾನ ಒಂಬತ್ತು ನಾಲ್ಕು ಚೆಪ್ತೀನಿ ನಾನು. ನಂಬರ್ ಒನ್ ಜ್ವಾಲ ಅದು ಕುಜುಡು, ನಂಬರ್ ಟೂ ಅಹೋಬಿಲ ಉಗ್ರ ನರಸಿಂಹಂದಿ ಗುರು, ನಂಬರ್ ತ್ರೀ ಮಾಲೋಲ ಲಕ್ಷ್ಮೀ ನರಸಿಂಹಂದಿ ಶುಕ್ರುಡು, ನಂಬರ್ ಫೋರ್ ವರಹ ಅಂದ್ರೆ ರಾಹು, ನಂಬರ್ ಫೈವ್ ಕಾರಂಜಾ ಅಂದ್ರೆ ಚಂದ್ರುಡು, ನಂಬರ್ ಸಿಕ್ಸ್ ಭಾರ್ಗವ್ ಅಂದ್ರೆ ಸೂರ್ಯನು, ನಂಬರ್ ಸೆವೆನ್ ವೇಗಾನಂದ ಕೇತು ಶನಿ, ನಂಬರ್ ಏಟ್ ಚತ್ರವಡ ಅಂದ್ರೆ ಕೇತು,
నంబర్ 9 పావన ఉంది భుజుడు నడి ఏం నాలెడ్జ్ ಇದನ್ನ ಜ್ಯೋತಿಷ್ಯ ಓದಬೇಕು ಎಷ್ಟೊಂದು ಗ್ರಂಥಗಳು ಓದಬೇಕು ಇವನಿಗೆ ಗದೆಗೆ ಎಲ್ಲ ಎಲ್ಲಿಂದ ಬಂತ ಪತ್ತೆ ನಡಿ ಸರ್ ನಿಮಗೆ ಕಿಂದಗುಡಿ ದರ್ಶನ ಇದೆ ಸರ್ ಕಿಂದಗುಡಿ ಅಂತ ಎಲ್ಲೋ ಈ ಸಂಬಾಲಲ್ಲೋ 9 ದೇವಸ್ಥಾನ ಸಂಬಾಲಲ್ಲಿ ಸರ್ ನೀನು ಚೆಕ್ಕಾರ ಕದಾ ನೀವು ಜ್ವಾಲಲ್ಲ ರೇಣುಕ ಸಂಬಾರ ಚೇಸಿದ ತರ್ವಾತ ಆ ಉಗ್ರಗಳು ಪಾಡಿಸಲಕ್ಕೆ ಚಂಚಲಕ್ಷ್ಮಿ ಕಲ್ಯಾಣ ಚಂಚಲಕ್ಷ್ಮಿ ಮಹಾಲಕ್ಷ್ಮಿ ಬಾಗಿ ಕನಪಡಿದ್ದೀವಿ అప్పుడు చంద్రలక్ష్మి కళ్యాణం చేసుకో కళ్యాణం ఆడుతున్నాడు కదా ఏ విధంగా భంగపోయేది కూడా అక్కడ సంబాలలో సార్ గడ్డం పట్టుకుని భంగపోతుంటాడు చంద్రలక్ష్మి ఎవరు చూపిస్తారు అదే నేను చూపిస్తాను ఎప్పుడు ఎప్పుడే చూపిస్తాను రేపే చూపిస్తాను ధన్యవాద అహోరాత్ర ఇన్న